ಹಾಯ್, ಅರ್ಥ್ ಪೇಟ್ ಮೇಂಟೆನೆನ್ಸನ್ನು ಯಾವ ರೀತಿ ಮಾಡಬೇಕಂತ ತೋರಿಸ್ತೀನಿ ನೋಡಿ. ಇವಾಗ ಮೊದಲು ಅದಕ್ಕೆ ಬೇಕಾಗಿರೋದು ಟೂಲ್ಸು, ಮತ್ತು ಸಾಲ್ಟು, ಮತ್ತು ಇದು ಕೋಲನ್ನು ಮೊದಲು ಎಲ್ಲ ರೆಡಿ ಮಾಡಿಟ್ಕೋಬೇಕು. ಇದಾದಮೇಲೆ ಮಲ್ಟಿಮೀಟ್ರಿಯಿಂದ ಅಥವಾ ಮೆಗ್ಗರಿಂದ ಓಮ್ಸನ್ನು ಚೆಕ್ ಮಾಡಬೇಕು. ಓಮ್ಸ್ ಈ ರೀತಿ ಚೆಕ್ ಮಾಡಬೇಕು. ಇದನ್ನು ಒಂದನ್ನು ಅರ್ಥಲ್ಲಿ ಹಾಕಿಬಿಟ್ಟು ಒಂದನ್ನು ಈ ಪಾಯಿಂಟಿಂದ ಚೆಕ್ ಮಾಡಬೇಕು, ಮತ್ತು ಅದೇ ರೀತಿ ಇದನ್ನು ಚೆಕ್ ಮಾಡಬೇಕು. ಇವಾಗ ನೋಡಿ 3.65 ತೋರಿಸ್ತಾ ಇದೆ. ಇವಾಗ ಇವಾಗ ಆ ಓಮ್ ಚೆಕ್ ಮಾಡಿದಾದಮೇಲೆ ಇದು ನಟ್ ಬೋಲ್ಟಿನ ಇದನ್ನು ಕಟ್ ಮಾಡಿಬಿಟ್ಟು ತಗೊಬೇಕು. ಇದನ್ನು ಆ ನಟ್ ಬೋಲ್ಟ್ ಕಟ್ ಮಾಡಿಬಿಟ್ಟು ರಿಮೂವ್ ಆದಮೇಲೆ ಇದೆಲ್ಲ ಸ್ವಲ್ಪ ಇದಾಗಿರುತ್ತೆ. ಎಲ್ಲ ತುಕ್ಕಿಡ್ದಿರುತ್ತೆ. ಅವಾಗ ಏನು ಮಾಡಬೇಕು, ಇದನ್ನು ಸ್ವಲ್ಪ ಫಾಯ್ಲಿಂದ ಅಥವಾ ಪಾಲಿಶ್ ಪೇಪರಿಂದ ಇದನ್ನು ಸ್ವಲ್ಪ ತಿಕ್ಕೊಂಡ್ಬಿಟ್ಟು ಇಷ್ಟಾದಮೇಲೆ ಇದಕ್ಕೆ ನಟ್ ಬೋಲ್ಟನ್ನು ಹಾಕೋಬೇಕು. ಮತ್ತು ಅದೇ ಥರ ಮೊದಲಿತ್ತಲ್ಲ ಅದೇ ಥರ ನಟ್ ಬೋಲ್ಟನ್ನು ಹಾಕೊಂಡ್ಬಿಟ್ಟು ಟೈಟ್ ಮಾಡಬೇಕು. ಇದನ್ನು ನಟ್ ಬೋಲ್ಟ್ ಹಾಕಿಬಿಟ್ಟು ಟೈಟ್ ಮಾಡಿದ ಮೇಲೆ ಉಪ್ಪು ಮತ್ತು ಕೋಲನ್ನು ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದನ್ನು ಇದರ ಮೇಲೆ ಹಾಕಿಬಿಟ್ಟು ಇದಾದಮೇಲೆ ಇದನ್ನು ತುಂಬುವವರೆಗೂ ಮೇಲೆ ನೀರು ಹಾಕಬೇಕು. ಇವಾಗ 10-20 ಪ್ಯಾಕೆಟ್ ಅಷ್ಟು ನೀರು ಹಾಕಿದ ಮೇಲೆ ಇವಾಗ ಮತ್ತೊಂದು ಸರ್ತಿ ಅದನ್ನು ಓಮ್ಸನ್ನು ಚೆಕ್ ಮಾಡಬೇಕು. ನೋಡಿ, ಇವಾಗ ಪೇಮ್ ಆದಮೇಲೆ ಮತ್ತೊಂದು ಸರ್ತಿ ಅದನ್ನು ಓಮ್ಸನ್ನು ಚೆಕ್ ಮಾಡಬೇಕು. ಇವಾಗ ಅರ್ಥ್ ಪೆಟ್ ಪಿಎಮ್ ಆದಮೇಲೆ ಪೆನಲ್ ಹತ್ರ ಬಂದುಬಿಟ್ಟು ಮಲ್ಟಿಮೀಟ್ರಿಂದ ವೋಲ್ಟೇಜ್ ಚೆಕ್ ಮಾಡಬೇಕು. ಇವಾಗ ಪೇಜು ಮತ್ತು ನ್ಯೂಟ್ರಲ್ ಹಿಡಿದಾಗ 223 ತೋರಿಸ್ತಾ ಇದೆ. ಇವಾಗ ಪೇಜು ಮತ್ತು ಅರ್ಥ ಹಿಡಿದಾಗ 224 ಬರ್ತಾ ಇದೆ. ಇವಾಗ ಇದಾದಮೇಲೆ ನ್ಯೂಟ್ರಲ್ಲು ಮತ್ತು ಅರ್ಥನ್ನು ಹಿಡಬೇಕು. ಆವಾಗ ಎರಡಕ್ಕಿಂತ ಮೇಲೆ ಜಾಸ್ತಿ ತೋರಿಸ್ಬಾರ್ದು, ಒಂದು ಅಥವಾ ಎರಡು, ಎರಡಕ್ಕಿಂತ ಮೇಲೆ ಜಾಸ್ತಿ ತೋರಿಸ್ಬೋದು. ಎರಡು ಒಳಗಡೆ ನೀರಬೇಕು ಇದು ಮಲ್ಟಿಮೀಟ್ರಲ್ಲಿ. ಈಗ ತೋರಿಸಿದ್ರೆ ನಿಮ್ಮದು ಅರ್ಥಿಂಗು ಕರೆಕ್ಟ್ ಇದೆ ಅಂತ ಅರ್ಥ. ಓಕೆ, ಥ್ಯಾಂಕ್ ಯು.